ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಐ ಹೋಪ್ ಯು ಆರ್ ಆಲ್ ಆರ್ ಡೂಯಿಂಗ್ ಆಬ್ಸಲ್ಯೂಟ್ಲಿ ಗ್ರೇಟ್ ಆ್ಯಂಡ್ ಫೈನ್. ಆ್ಯಂಡ್ ಈ ವಿಡಿಯೋನಲ್ಲಿ ನೀವು ನೋಡಿದ್ರಲ್ಲ ಟೈಟಲ್ಲು, ಈ ವಿಡಿಯೋನಲ್ಲಿ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಬೋಯಾ M1 ಮೈಕ್ ಫಾರ್ ಮೋಟೋ ವ್ಲಾಗಿಂಗ್ ಆ್ಯಂಡ್ ವ್ಲಾಗ್ಸ್. ಸೊ ಈ ಮೈಕಿಂದ ನೀವು ಯಾವುದಾದ್ರೂ ವೀಡಿಯೋ ಮಾಡ್ಬೋದು, ಟ್ರಾವೆಲಿಂಗು, ಮೋಟೋ ವ್ಲಾಗು, ಸ್ಪೆಷಲಿ ಮೋಟೋ ವ್ಲಾಗು ಅದನ್ನು ಮಾಡ್ಬೋದು. ನಡೀರಿ, ಈ ಮೈಕ್ನ ಟೆಸ್ಟ್ ಮಾಡೋಣ, ಆಮೇಲೆ ನೋಡೋಣ ಇದು ಮೈಕ್ದು ವಾಯ್ಸ್ ಕ್ವಾಲಿಟಿ ಹೆಂಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ ಈ ವಿಡಿಯೋನ ಎಂಡ್ ತನಕ ನೋಡಿ. ಯಾರು ಹೊಸೊಬ್ರು ಇದ್ದೀರಾ, ಜಲ್ದಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಡೀಟೇಲ್ಸು, ನಾನು ವ್ಲಾಗ್ ಆಗ್ತಿದ್ದೀನೋ ಮೋಟೋ ವ್ಲಾಗೋ ಏನೋ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಫಾಲೋ ಮಾಡಿ, ಅಲ್ಲೂ ಸಪೋರ್ಟ್ ಮಾಡಿ, ಮತ್ತು ಇಲ್ಲೂ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ಲೆಟ್ಸ್ ಅನ್ಬಾಕ್ಸ್ ದಿಸ್ ಬಾಕ್ಸ್. ಸೊ ನೋಡ್ಬೋದು, ನಮ್ಮ ಮೈಕ್ ಇದರಲ್ಲಿ ಇದೆ, ಬೋಯಾ ಅಂತ ಇಲ್ಲಿದೆ, ಸ್ಪೀಕರ್ ಇತ್ತು ಅದು ನಾನು ಇದ್ರ ಮೇಲೆ ಹಾಕಿದೆ. ಸೊ ನೋಡ್ಬೋದು ಇದು ಪ್ಯಾಕೇಜಿಂಗು ಬೋಯಾದು ಮೈಕ್ದು. ನಾನು ಆರ್ಡರ್ ಮಾಡಿದ್ದು ಅಮೆಝಾನಿಂದ, ಪ್ರೈಸ್ ಎಷ್ಟಾಯಿತು ಎಂಡಲ್ಲಿ ಹೇಳ್ತೀನಿ ಅಂತ ನೋಡಿ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ಮೈಕ್. ಸೊ ನೋಡ್ಬೋದು ಇಲ್ಲಿ ಇದು ಏನಂತ ಆಮೇಲೆ ಹೇಳ್ತೀನಿ, ಫಸ್ಟು ಮೈಕ್ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನೋಡ್ಬೋದು ಈ ಪ್ಯಾಕೇಜಿಂಗು, ಇಲ್ಲಿ ಬೋಯಾ ಅಂತ ಇದೆ, BY M1 ಮೈಕು. ಬೋಯಾ ಮೈಕ್ ಹೆಂಗಿರುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಹಿಂದೆ ಬಂದರೆ ಇಲ್ಲಿ ಫೀಚರ್ಸ್ ಇದೆ, ಬೋಯಾದು ಫೀಚರ್ಸ್, ಈ ಮೈಕಲ್ಲಿ ಏನು ಫೀಚರ್ಸ್ ಇದೆ ಅದೆಲ್ಲ ಇದೆ, ಆಮೇಲೆ ಸ್ಪೆಸಿಫಿಕೇಶನ್ಸ್ ಇದೆ. ಸೊ ವೈಸ್ ನಡೀರಿ, ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫಸ್ಟ್ ನೋಡ್ಬೋದು ಈ ಬಾಕ್ಸು ಹಿಂಗೆ ತೆಗಿಬೇಕು, ಇಲ್ಲಿಂದ ತೆಗೆದ್ಮೇಲೆ ನೋಡ್ಬೋದು ಇಲ್ಲಿ ಇದರಲ್ಲಿ ಏನೋ ಇದೆ, ಅದು ಏನಂತ ಆಮೇಲೆ ಹೇಳ್ತೀನಿ, ತೋರಿಸ್ತೀನಿ. ಇವಾಗ ಫಸ್ಟು ಮೈಕ್ ತೆಗೆಯೋಣ. ಸೊ ಬಂತಪ್ಪ ನಮ್ಮ ಮೈಕು. ಸೊ ನೋಡ್ಬೋದು. ಸೊ ಗೈಸ್, ಇದು ಮೈಕ್ ಬಂದು ಲೆದರ್ ಪೌಚಲ್ಲಿ ಇದೆ. ಸೊ ನೋಡ್ಬೋದು ಲೆದರ್ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಈ ಥರನೇ ಇರಬೇಕು ಕ್ವಾಲಿಟಿ ಎಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಅಂದರೂ ಚೆನ್ನಾಗಿದೆ. ಆಮೇಲೆ ನೋಡಿ ಮೈಕ್ ತೆಗೆಯೋಣ. ಸೊ ಇದರಲ್ಲಿ ಏನೋ ಬಿತ್ತು, ಇದು ಇದು ಬಂದು ವ್ಯಾರಂಟಿ ಕಾರ್ಡು, ಇದರಲ್ಲಿ ಏನು ಬರೋದಿಲ್ಲ. ಸೊ ಬಿಸಾಕೋಣ ಇದ್ರಿಗೆ. ಸೊ ನಡೀರಿ, ಮೈಕ್ ತೆಗೆಯೋಣ. ಸೊ ನೋಡ್ರಪ್ಪ ಇದು ಮೈಕು, ಇದರಲ್ಲಿ ಇಷ್ಟು ದೊಡ್ಡದು ವೈರ್ ಸಿಗುತ್ತೆ, ಕೇಬಲ್ ವೈರು. ಸೊ ನೀವು ಎಲ್ಲಾದರೂ ನಿಂತ್ಕೊಂಡು ವೀಡಿಯೋ ಮಾಡ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಎಷ್ಟು ದೊಡ್ಡದಿದೆ ವೈರು, ಇಲ್ಲಿ ನೀವು ಶೆಲ್ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಸ್ಮಾರ್ಟ್ಫೋನ್ ಇದೆ, ಆಮೇಲೆ ಕ್ಯಾಮ್ರಾ ಇದೆ. ನೀವು ಸ್ಮಾರ್ಟ್ಫೋನ್ ಯೂಸ್ ಮಾಡಿದ್ರೆ ಈ ಬಟನ್ನು ಸ್ಮಾರ್ಟ್ಫೋನ್ ಹತ್ರ ಇರಬೇಕು, ಕ್ಯಾಮ್ರಾ ಯೂಸ್ ಮಾಡಿದ್ರೆ ಕ್ಯಾಮ್ರಾದಲ್ಲಿರಬೇಕು. ಸೊ ಇಲ್ಲಿ ಇಲ್ಲಿಂದ ತೆಗೆದ್ರೆ ನೀವು ನೋಡ್ಬೋದು, ಇಲ್ಲಿ ಇದಾಕೋದು, ಶೆಲ್ ಹಾಕೋದು, ಬ್ಯಾಟ್ರಿದು. ಸೊ ಇದು ಹೆಂಗಾಗಿ ಇದು ಹೆಂಗೆ ಹಾಕೋದು ಆಮೇಲೆ ಹೇಳ್ತೀನಿ. ಇದು ನೋಡಿ, ಇದು ಮೈಕು. ಸೊ ಇದರಲ್ಲಿ ಏನಿದೆ ಅದು ನೋಡೋಣ ಫಸ್ಟು. ಓ ನೋಡಿ, ಇದೆಲ್ಲ ಇದೆ, ಇದರಲ್ಲಿ ಕ್ಲಿಪ್ ಇದೆ, ಬ್ಯಾಟ್ರಿ ಇದೆ, ಆಮೇಲೆ ಇದು ಇದ್ರದ್ದು ಏನು ಫಂಕ್ಷನ್ ಅದನ್ನು ಹೇಳ್ತೀನಿ. ಆಮೇಲೆ ನೋಡಿ, ಇದು ಬಂದು ಕ್ಯಾಮ್ರಾಗೆ ಹಾಕೋದು, ಕ್ಯಾಮ್ರಾಸು, ಆ್ಯಕ್ಷನ್ ಕ್ಯಾಮ್ರಾಸು, DSLR ಅದ್ರಿಗೆ ಫಿಕ್ಸ್ ಆಗುತ್ತೆ ಇದು. ಸೊ ನೀವು ಈ ಥರ ಕನೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇದು ಬಂದು ಕ್ಯಾಮ್ರಾಗೆ ಹಾಕಬೇಕು. ಇದ್ರದ್ದು ಏನು ಕೆಲಸ ಅಂದರೆ, ಇದು ಇಲ್ಲಿ ಹಾಕೋದು, ಇಲ್ಲಿ ಹಾಕಿದ್ಮೇಲೆ ಏನಾಗುತ್ತೆ ಗೊತ್ತಾ? ಸೊ ನೀವು ವೀಡಿಯೋಲಿ ಮಾತಾಡುವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ, ಆಮೇಲೆ ಕ್ಲಿಯರಾಗಿ ನಿಮ್ಮ ವಾಯ್ಸ್ ಕ್ಲಿಯರ್ ಬರುತ್ತೆ. ಏನಾದರೂ ವಿಂಡ್ ನಾಯ್ಸ್ ಇದ್ದರೆ, ಏನಾದರೂ ಅನ್ನೆಸೆಸರಿ ಸೌಂಡ್ಸ್ ಇದ್ದರೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಇದರಿಂದ. ಅದು ಸೆಲ್ಲು, ಇದು ಕ್ಲಿಪ್ಪು, ಇದು ಇಲ್ಲಿ ಹಾಕಬೇಕು. ಸೆಲ್ ಹಾಕೋಣ ಫಸ್ಟು. ಇದಾದಮೇಲೆ ಇದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಯಾಕಂದರೆ ಇದು ನೀವು ಏನಾದರೂ ತೆಗೆದುಬಿಟ್ರೆ, ಆಮೇಲೆ ಒಳಗಡೆ ಹಿಂಗೆ ಏನಾದರೂ ಹಾಕ್ಬಿಟ್ರೆ ನಿಮಗೆ ಹೆವಿ ಕಷ್ಟ ಆಗುತ್ತೆ. ಏನಾದರೂ ಸೆಲ್ ವರ್ಕ್ ಮಾಡಿಲ್ಲ ಅಂದರೆ ಅವಾಗ ನೀವು ಇದು ತೆಗೆಯಬೇಕಾಗುತ್ತೆ. ಸೊ ಅವಾಗ ಇಟ್ಟು ಇದು ತೆಗೆಯೋಕ್ಕೆ ಆಗಲ್ಲ, ಏನು ಮಾಡಿದ್ರು ಹೆವಿ ಕಷ್ಟ ಇದೆ. ಸೊ ಫಿಕ್ಸ್ ಮಾಡಿದೆ ಇದು. ಸೊ ಈ ಥರ ಫಿಕ್ಸ್ ಮಾಡಿದ್ರೆ ನೀವು ಯಾವಾಗ ತೆಗಿಬೇಕು ಶೆಲ್ನ, ಇದು ಹಿಂಗೆ ಎಳೆದ್ರೆ ಸಾಕು ಶೆಲ್ ಬಂದುಬಿಡುತ್ತೆ. ಇದೇನಾದರೂ ಹಿಂಗೆ ಇರಲಿಲ್ಲ, ಇದೆಲ್ಲ ಒಳಗಡೆ ಹೋಗೋಯ್ತು, ಆಮೇಲೆ ನೀವು ಶೆಲ್ ಹಾಕಿದ್ದೀರಾ, ಆಮೇಲೆ ನೀವು ಶೆಲ್ ಏನು ಮಾಡಿದ್ರು ತೆಗಿಯೋಕ್ಕಾಗಲ್ಲ, ಅದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ಫಸ್ಟ್ ಟೈಮೇ. ಸೊ ನೋಡಿ, ಇವಾಗ ಇದು ಹಾಕ್ಬಿಡೋಣ. ಸೊ ಗೈಸ್ ನೋಡಿ, ಇದು ಕೇಸ್ ಪ್ಲಸ್ಸು, ಇದು ಹೆಂಗೆ ಯೂಸ್ ಆಗುತ್ತೆ ಹೇಳ್ತೀನಿ. ಫಸ್ಟ್ ಇದು ತೆಗೆಯೋಣ. ತೆಗೆದ್ಮೇಲೆ ಇದು 3.5 mm ಜ್ಯಾಕ್ ಇದು. ಇದೇನಾಗುತ್ತೆ ಅಂದರೆ, ಇದು ಮೈಕ್ ಕನೆಕ್ಟು ಇಲ್ಲಾಗುತ್ತೆ, ಇದು ಮೈಕ್ ಕನೆಕ್ಟ್ ಆದಮೇಲೆ ಇದು ಫೋನ್ಗೆ ಕನೆಕ್ಟ್ ಆಗುತ್ತೆ. ಸೊ ನಂದು ಸಿ ಟೈಪು ವಾಯ್ಸ್. ಇದೆಲ್ಲ ಕನೆಕ್ಟ್ ಮಾಡಿದ್ಮೇಲೆ ಇದು ನೀವು ನಾರ್ಮಲ್ ಕ್ಯಾಮ್ರಾಯಿಂದ ಶೂಟ್ ಮಾಡೋಕ್ಕಾಗಲ್ಲ, ಇದು ಏನೂ ರೆಕಾರ್ಡ್ ಆಗಲ್ಲ. ನೀವು ಏನು ರೆಕಾರ್ಡ್ ಮಾಡಿದ್ರು ಅದು ಏನೂ ರೆಕಾರ್ಡ್ ಆಗಲ್ಲ ಈ ಮೈಕಿಂದ, ನಾರ್ಮಲ್ ಕ್ಯಾಮ್ರಾಯಿಂದ ಶೂಟ್ ಮಾಡಿದ್ರೆ.
ಇದರದು ಒಂದು ಆ್ಯಪ್ ಇದೆ, ಇದರ ಹೆಸರು ಬಂದು ಬೋಯಾ ಅಂತ. ಈ ಮೈಕ್ ಯೂಸ್ ಮಾಡಬೇಕಂದ್ರೆ ಫಸ್ಟ್ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಆಮೇಲೆ ಯೂಸ್ ಮಾಡಿ. ಯಾಕಂದರೆ ನಾನು ಎಷ್ಟೋ ಸಲ ಟ್ರೈ ಮಾಡಿದೆ, ಏನು ವಾಯ್ಸ್ ರೆಕಾರ್ಡೇ ಆಗ್ತಿಲ್ಲ ಅಂತ ಎಲ್ಲ ಟ್ರೈ ಮಾಡಿದೆ, ಏನೂ ಆಗಿಲ್ಲ. ಆಮೇಲೆ ಮೈಂಡ್ ಬಂತು ಏನಾದರೂ ಆ್ಯಪ್ ಏನಾದರೂ ಇರ್ಬೋದಾ ಇದರದು ಅಂತ. ಆಮೇಲೆ ಹೋಗಿ ಚೆಕ್ ಮಾಡಿದೆ ನಾನು ಪ್ಲೇಸ್ಟೋರಲ್ಲಿ, ಆಮೇಲೆ ಬೋಯಾ ಅಂತ ಟೈಪ್ ಮಾಡಿದೆ. ಅಲ್ಲಿ ನೋಡ್ಬೋದು ನೀವು ಸ್ಕ್ರೀನಲ್ಲಿ, ಬೋಯಾ ಅಂತ ಟೈಪ್ ಮಾಡಿದ ಮೇಲೆ ನನಗೆ ಒಂದು ಆ್ಯಪ್ ಸಿಕ್ತು. ಆ ಆ್ಯಪಿಂದ ನಾನು ಇದು ಶೂಟ್ ಮಾಡ್ತಿರೋದು ಇವಾಗ. ಏನಾದರೂ ನೀವು ಶೂಟ್ ಮಾಡಿ ಆ ಆ್ಯಪಿಂದ ಶೂಟ್ ಮಾಡಬೇಕು, ಅದರಲ್ಲೇ ಕ್ಯಾಮ್ರಾ ಎಲ್ಲ ಇರುತ್ತೆ, ಅದರಲ್ಲೂ 4K ಶೂಟ್ ಆಗುತ್ತೆ. ನಿಮ್ಮ ಫೋನಲ್ಲಿ 4K ಇದ್ದರೆ ಅದರಲ್ಲೂ 4K ಆಪ್ಷನ್ ತೋರಿಸುತ್ತೆ ಆ್ಯಪಲ್ಲಿ. ಸೊ ನಡೀರಿ, ಆ ಥರ ನೀವು ಯೂಸ್ ಮಾಡಬೇಕು. ಸೊ ನಡೀರಿ ಗೈಸ್, ಎಲ್ಲನೂ ಫಿಕ್ಸ್ ಆಯಿತು. ಆದಮೇಲೆ ಇವಾಗ ನೋಡೋಣ ನಿಮಗೆ ವಾಯ್ಸ್ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ. ಸೊ ಗೈಸ್, ನೀವು ನೋಡ್ಬೋದು ಇವಾಗ ಅಬ್ಸರ್ವ್ ಮಾಡಿ ನನ್ನ ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ. ಇವಾಗ ನೀವು ನೋಡ್ಬೋದು ನನ್ನ ಸೌಂಡು ಸ್ವಲ್ಪ ಕ್ಲಿಯರಾಗಿ ಬರ್ತಾ ಇದೆ, ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ನಾವು ಮೈಕ್ ಯೂಸ್ ಮಾಡಿಲ್ಲ ಅಂದರೆ ವಾಯ್ಸ್ ಚೆನ್ನಾಗಿ ಬರೋಲ್ಲ. ವಿಂಡ್ ವಾಯ್ಸ್ ಜಾಸ್ತಿ ಬರುತ್ತೆ, ಅಕ್ಕಪಕ್ಕದ ಸೌಂಡು ಎಲ್ಲ ಜಾಸ್ತಿ ಬರುತ್ತೆ. ಅದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಕ್ಲೀನಾಗಿ ಕ್ಲಿಯರಾಗಿ ನಿಮ್ಮ ವಾಯ್ಸ್ ಬರಬೇಕಂದ್ರೆ ಈ ಮೈಕ್ ಯೂಸ್ ಮಾಡಬೇಕು. ದಿಸ್ ಈಸ್ ಬೋಯಾ M1 ಮೈಕು. ಸೊ ಗೈಸ್, ಇನ್ನು ಒಂದು ಮೇನ್ ಪಾಯಿಂಟು, ಈ ಮೈಕು ನೀವು ಮೋಟೋ ವ್ಲಾಗಿಂಗು ಯೂಸ್ ಮಾಡ್ಬೋದು. ಈ ಮೈಕು ಮೋಟೋ ವ್ಲಾಗಿಂಗ್ಗೆ ಹೆಂಗೆ ಸೆಟಪ್ ಮಾಡಬೇಕು, ಹೆಲ್ಮೆಟಲ್ಲಿ ಹೆಂಗೆ ಸೆಟಪ್ ಮಾಡಬೇಕು ಈ ಮೈಕ್ನ, ಅದೂ ಒಂದು ವೀಡಿಯೋ ಮಾಡ್ತೀನಿ, ಅದೂ ನೋಡಿ ಆಮೇಲೆ. ಸೊ ಗೈಸ್, ಈ ಮೈಕ್ ಪ್ರೈಸ್ ಬಂದು 800. ಇಟ್ ಈಸ್ ವೆರಿ ಚೀಪೇಬಲ್, ಚೀಪ್ ಪ್ರೈಸಲ್ಲಿ ಸಿಕ್ತು. ಇಟ್ ಈಸ್ ಎ ಗುಡ್ ಪ್ರೈಸ್ ಫಾರ್ ಬಿಗಿನರ್ಸ್ ಹೂ ಡೂ ವ್ಲಾಗ್ಸ್, ಮೋಟೋ ವ್ಲಾಗ್ಸ್, ಎವ್ರಿಥಿಂಗ್. ಸೊ ನೋಡಿ, ರೀಸನೇಬಲ್ ಪ್ರೈಸಲ್ಲಿ ಇದೆ, ಆರಾಮಾಗಿ ತೊಗೋಬೋದು. ಇದು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಸೊ ಈ ಪ್ರೈಸ್ ಬಂದು 800. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅನ್ಸ್ಕೊತೀನಿ. ಸೊ ಜಲ್ದಿ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಬೈ ಬೈ.